नमस्कार स्नेहितरे नम्म YouTube चानल देवाडी गड़े लाइट ना इंश्योरेंस ट्रेनिंग सेशन के पुनः तम्मेल्लरिगू स्वागत स्नेहितरे इंदिन वीडियो दल्ली भारतीय जीव विमा निगम प्रस्तुत पड़ता इरुवंत होसा प्लान जीवन उत्सव कुरित संपूर्ण माहितियन्नु तिळिसिकोड्तीनि इदु ओंदु नॉन लिंक्ड अंत हेळिद्रे यावदे शेर मार्केट न परिणाम इदर मेले बीळदे इरुवंत नॉन पार्टिसिपेटिंग अंत हेळिद्रे यावदे बोनस न व्यत्यास उंटागदे इरुवंत ग्यारंटीड इंडिविजुअल सेविंग्स लिंक्ड होल लाइफ मनी बैग प्लान लिमिटेड प्रीमियम टर्म अंत यार शॉर्ट प्रीमियम पेइंग टर्म बेद्रे बरी 5 वर्ष कट्टिद्रू साकागुत्ते सेरिसुवंत बोनस ग्यारंटीड आगिद्दु 40 रूपायिगळ प्रति 1000 सम अश्यूर्ड अंते थ्रू औट द पॉलिसी प्रीमियम पेइंग टर्म अल्ली आड आगता इरुत्ते जीवितावधि पूर्ति बेनिफिट सिगुवंत होल लाइफ पॉलिसी आगिद्दु प्रति वर्ष ಸಮ್ಮಶೂರ್ನ 10% ಅಮೌಂಟ್ ಗ್ಯಾರಂಟೀಡ್ ಆಗಿ ಬರ್ತಾ ಇರುತ್ತೆ ಇಂತ ಒಂದು ಅತ್ಯುತ್ತಮವಾದ ಪಾಲಿಸಿನ LIC ಲಾಂಚ್ ಮಾಡಿದೆ ಅಂತ ಹೇಳಿದ್ರೆ ಅದರ ಹಿಂದೆ ಒಂದು ಉದ್ದೇಶ ಇದೆ ಇತ್ತೀಚಿನ ದಿನಗಳಲ್ಲಿ LIC ಮಾರ್ಕೆಟ್ ಶೇರ್ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಎದುರು ಸ್ವಲ್ಪ ಕುಸಿತ ಕಂಡಿದೆ ಆ ಕುಸಿತ ಕಂಡಿರುವ ಮಾರ್ಕೆಟ್ ಶೇರ್ ಅನ್ನ ಪುನಃ ರೀಗೇನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಈ ಒಂದು ಉತ್ತಮವಾದ ಪಾಲಿಸಿಯನ್ನ ಲಾಂಚ್ ಮಾಡಿದೆ ಈ ಪಾಲಿಸಿ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ ಹಾಗೆ ತಮ್ಮ ಏಜೆಂಟ್ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಇದು ಒಂದು ಲಿಮಿಟೆಡ್ ಪ್ರೀಮಿಯಂ ಟರ್ಮ್ ನ ಪಾಲಿಸಿ ಆಗಿದ್ದು ಇದರಲ್ಲಿ ಮಿನಿಮಮ್ 5 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ 16 ವರ್ಷಗಳವರೆಗೆ ಯಾವುದೇ ಟರ್ಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಪ್ರೀಮಿಯಂ ಕಟ್ಟಬಹುದು ನಾವು ಆಯ್ಕೆ ಮಾಡ್ಕೊಂಡಿರುವಂತ ಪ್ರೀಮಿಯಂ ಟರ್ಮ್ ಪ್ರಕಾರ ನಮಗೆ ಬರುವಂತ ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 5 ರಿಂದ 8 ವರ್ಷಗಳ ಪ್ರೀಮಿಯಂ ಟರ್ಮ್ ಏನನ್ನ ನಾವು ಆಪ್ ಮಾಡ್ಕೊಂಡಿದ್ರೆ ಪಾಲಿಸಿಯ 10ನೇ ವರ್ಷ ಮುಗಿದು 11ನೇ ವರ್ಷದಲ್ಲಿ ಇನ್ಕಮ್ ಬೆನಿಫಿಟ್ ಬರುತ್ತೆ ಹಾಗೆ ಪ್ರೀಮಿಯಂ ಅವಧಿ 9, 10, 11, 12, 13, 14, 15, 16 ವರೆಗೂ ಪ್ರೀಮಿಯಂ ಅವಧಿ ಮುಗಿದು 2 ವರ್ಷಗಳ ನಂತರ ಅಂದ್ರೆ 3ನೇ ವರ್ಷದಲ್ಲಿ ಅವರ ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದೊಮ್ಮೆ 16 ವರ್ಷಗಳ ಮ್ಯಾಕ್ಸಿಮಮ್ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಅವರಿಗೆ 18 ವರ್ಷ ಮುಗಿದು 19ನೇ ವರ್ಷದಲ್ಲಿ ಇನ್ಕಮ್ ಬೆನಿಫಿಟ್ ಬರುತ್ತೆ ಇದನ್ನ ಮುಂದಿನ ಎಕ್ಸಾಂಪಲ್ ಅಲ್ಲಿ ಸರಿಯಾಗಿ ತಿಳ್ಕೊಳ್ಳೋಣ ಹಾಗೆ ಈ ಪಾಲಿಸಿಯಲ್ಲಿ ಪ್ರೀಮಿಯಂ ಕಟ್ಟುವಂತ ಅವಧಿಯಲ್ಲಿ ಗ್ಯಾರಂಟೀಡ್ ಅಡಿಷನ್ ಸಹ ಇರುತ್ತೆ ಪ್ರತಿ 1000ಕ್ಕೆ 40 ರೂಪಾಯಿಗಳಂತೆ ಪ್ರತಿ ವರ್ಷ ಪ್ರೀಮಿಯಂ ಅವಧಿಯಲ್ಲಿ ಆಡ್ ಮಾಡ್ತಾ ಹೋಗ್ತಾರೆ ಈ ಪಾಲಿಸಿಯಲ್ಲಿನ ಮೇನ್ ಅಟ್ರಾಕ್ಷನ್ ಏನಂತ ಹೇಳಿದ್ರೆ ಈ ಪಾಲಿಸಿಯಲ್ಲಿ ಸಿಗುವಂತ ಬೇಸಿಕ್ ಸಮ್ ಅಶ್ಯೂರ್ಡ್ ನ 10% ಅಷ್ಟು ಸರ್ವೈವಲ್ ಬೆನಿಫಿಟ್ ಈ ಸರ್ವೈವಲ್ ಬೆನಿಫಿಟ್ ನು ಸಹ 2 ಆಪ್ಷನ್ಗಳಲ್ಲಿ ಪಡ್ಕೋಬಹುದು ಮೊದಲನೇ ಆಪ್ಷನ್ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಇದರಲ್ಲಿ ಬೇಸಿಕ್ ಸಮ್ ಅಷ್ಟು 10% ಅಮೌಂಟ್ ನ ಅವರ ಜೀವಿತಾವಧಿ ಪೂರ್ತಿ ಪ್ರತಿ ವರ್ಷ ಕೊಡ್ತಾ ಇರ್ತಾರೆ ಈಗ ಆಪ್ಷನ್ 2 ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ನ ಆಪ್ ಮಾಡಿಕೊಂಡು ಪಾಲಿಸಿನ ತಗೊಂಡ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಕೈ ಬರಬೇಕಾಗಿರುವಂತ ಇನ್ಕಮ್ ಬೆನಿಫಿಟ್ ಕೈಗೆ ಬರಲ್ಲ LIC ಅಕೌಂಟ್ ಅಲ್ಲೇ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಪ್ರತಿಯಾಗಿ LIC ಪ್ರತಿ ವರ್ಷ 5.5% ಕಾಂಪೌಂಡ್ ಇಂಟ್ರೆಸ್ಟ್ ನ ಸೇರಿಸ್ತಾ ಹೋಗುತ್ತೆ ಈ ರೀತಿ ಅಕ್ಯುಮುಲೇಟ್ ಆಗಿರುವಂತ ಹಣದಲ್ಲಿ 75% ಹಣವನ್ನ ಯಾವುದೇ ವರ್ಷದಲ್ಲೂ ಬೇಕಾದ್ರೂ ಅವರು ರಿಕ್ವೆಸ್ಟ್ ಮಾಡಿ ವಿಡ್ರಾ ಮಾಡ್ಕೋಬಹುದು ಹಾಗಾದ್ರೆ ಈ ಪಾಲಿಸಿನ ಯಾರ್ಯಾರಿಗೆ ಕೊಡಬಹುದು ಅಂತ ನೋಡೋದಾದ್ರೆ ಮಿನಿಮಮ್ ಏಜ್ ಬಂದ್ಬಿಟ್ಟು 90 ಡೇಸ್ ಕಂಪ್ಲೀಟ್ ಆಗಿರುವ ಮಗುವಿಗೂ ಕೊಡಬಹುದು ಬಟ್ ಮಗುವಿಗೆ ಕೊಟ್ಟಾಗ ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗುವಾಗ ಮಗುವಿನ ಏಜ್ ಮಿನಿಮಮ್ 18 ವರ್ಷ ಆಗಿರ್ಬೇಕಾಗತ್ತೆ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ 65 ಇದ್ರೆ ಪ್ರೀಮಿಯಂ ಕಟ್ಟೋ ಅವಧಿ ಮುಗಿಯುವಷ್ಟರಲ್ಲಿ 75 ಅಥವಾ ಅದರ ಒಳಗಡೆ ಇರಬೇಕಾಗುತ್ತೆ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ 5 ಲಕ್ಷ ರೂಪಾಯಿಗಳಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ 25,000 ರೂಪಾಯಿಗಳ ಮಲ್ಟಿಪಲ್ ಅಂತೆ 24 ಲಕ್ಷ ರೂಪಾಯಿಗಳವರೆಗೂ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬಹುದು ಅದರ ನಂತರ 1 ಲಕ್ಷ ರೂಪಾಯಿಗಳ ಮಲ್ಟಿಪಲ್ ಅಂತೆ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ ಹಾಗೆ ಈ ಪಾಲಿಸಿಯಲ್ಲೂ ಸಹ ಮೋಡ್ ಆಫ್ ಪ್ರೀಮಿಯಂ ಇಯರ್ಲಿ ಹಾಫ್ ಇಯರ್ಲಿ ಕ್ವಾರ್ಟರ್ಲಿ ಹಾಗೆ ಮಂತ್ಲಿ ನಾಚ್ ಅಥವಾ SSS ಮೂಲಕ ಕಟ್ಟಬಹುದು
ಕಟ್ಟಬಹುದು. ಇಯರ್ಲಿ ಮೋಡ್ ಪ್ರಕಾರ ಕಟ್ಟಿದ್ರೆ ಯಾವುದೇ ಎಕ್ಸ್ಟ್ರಾ ಲೋಡಿಂಗ್ ಇರಲ್ಲ. ಹಾಗೆ ಪಾಲಿಸಿಯಲ್ಲಿ ಡೆತ್ ಬೆನಿಫಿಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಪಾಲಿಸಿ ಅವಧಿಯಲ್ಲಿ ಪ್ರೀಮಿಯಂ ಕಟ್ತಾ ಇರುವಾಗ ಅಥವಾ ಪ್ರೀಮಿಯಂ ಕಟ್ಟಾಗಿ ಇನ್ಕಮ್ ಬೆನಿಫಿಟ್ ಬರ್ತಾ ಇರುವಾಗ ಯಾವಾಗನ ಡೆತ್ ಆಯ್ತು ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಕೊಡ್ತಾರೆ. ಅದ್ರ ಜೊತೆಗೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಅಲ್ಲಿ ಸೇರಿಸಿರುವಂತಹ ಅಕ್ರೂಡ್ ಗ್ಯಾರಂಟೀಡ್ ಎಡಿಷನ್ ಸಹ ಕೊಡ್ತಾರೆ. ಹಾಗೆ ಸ್ನೇಹಿತರೆ, ಇನ್ನು ಹೆಚ್ಚಿನದಾಗಿ ರಿಸ್ಕ್ ಅನ್ನ ಕವರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೈಡರ್ಸ್ ಇವೆ. ಅದರಲ್ಲಿ ಮೊದಲನೇದಾಗಿ AD&DB ರೈಡರ್ ಅಂದ್ರೆ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್, ಹಾಗೆ ಎರಡನೇದಾಗಿ AB ರೈಡರ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್, ಮೂರನೇದಾಗಿ ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್, ನಾಲ್ಕನೇದಾಗಿ ಕ್ರಿಟಿಕಲ್ ಇಲ್ನೆಸ್ ರೈಡರ್, ಹಾಗೆ ಐದನೇದಾಗಿ ಚಿಲ್ಡ್ರನ್ ಪ್ಲಾನ್ ಆಗಿದ್ರೆ ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರು, ಇವೆಲ್ಲ ಆಪ್ಷನಲ್ ರೈಡರು. ಬೇಕಿದ್ರೆ ಎಕ್ಸ್ಟ್ರಾ ಪ್ರೀಮಿಯಂ ನ ಪೇ ಮಾಡಿ ಪಡ್ಕೋಬೇಕಾಗುತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಪ್ಲಾನ್ ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದರಲ್ಲಿ ಏಜ್ ಅನ್ನ ನಾವು 25 ಅಂತ ತಿಳ್ಕೊಳ್ಳೋಣ, ಪ್ರೀಮಿಯಂ ಟರ್ಮ್ ನ 12 ವರ್ಷ ಅಂತ ತಿಳ್ಕೊಳ್ಳೋಣ, ಹಾಗೆ ಸಮ್ ಅಶ್ಯೂರ್ಡ್ ನ 10 ಲ್ಯಾಕ್ಸ್ ಪ್ರಕಾರ ನೋಡೋಣ. ಮೊದಲನೇದಾಗಿ ಆಪ್ಷನ್ 1 ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಆಗಿದ್ರೆ ಏನ್ ಸಿಕ್ತಿತ್ತು ಅನ್ನೋದು ನೋಡೋಣ. ಈ ಎಕ್ಸಾಂಪಲ್ ಅಲ್ಲಿ 12 ವರ್ಷ ಪ್ರೀಮಿಯಂ ಟರ್ಮ್ ಆಗಿರೋದ್ರಿಂದ 13-14 2 ವರ್ಷ ಬಿಟ್ಟು 15ನೇ ವರ್ಷದಿಂದ ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ 10% ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ಶುರುವಾಗುತ್ತೆ. ಈ ರೀತಿ ಇನ್ಕಮ್ ಬೆನಿಫಿಟ್ ಪ್ರತಿ ವರ್ಷ ಬರ್ತಾ ಇರುತ್ತೆ. ಪಾಲಿಸಿ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಯದಲ್ಲಿ ಡೆತ್ ಆದ್ರೂ ಬೇಸಿಕ್ ಸಮ್ ಅಶ್ಯೂರ್ಡ್ ಮತ್ತು ಪ್ರೀಮಿಯಂ ಅವಧಿಯಲ್ಲಿ ಸೇರಿಸಿರುವಂತಹ ಗ್ಯಾರಂಟೀಡ್ ಎಡಿಷನ್ ಅವರ ನಾಮಿನಿಗೆ ಕೊಟ್ಟು ಡೆತ್ ಕ್ಲೇಮ್ ನ ಸೆಟ್ಲ್ ಮಾಡ್ತಾರೆ. ನಾವು ಈ ಮೇಲೆ ಕನ್ಸಿಡರ್ ಮಾಡಿರುವಂತಹ ಎಕ್ಸಾಂಪಲ್ ಪ್ರಕಾರ ಲೈಫ್ ಅಶ್ಯೂರ್ಡ್ ಒಂದೊಮ್ಮೆ ಅವರ 70ನೇ ವಯಸ್ಸಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಅವರ ನಾಮಿನಿಗೆ 10 ಲಕ್ಷ ರೂಪಾಯಿಗಳ ಬೇಸಿಕ್ ಸಮ್ ಅಶ್ಯೂರ್ಡ್ ಸಿಗುತ್ತೆ, ಜೊತೆಗೆ 40 ರೂಪಾಯಿಗಳಂತೆ ಪ್ರತಿ ವರ್ಷದ 12 ವರ್ಷಗಳವರೆಗೆ 10 ಲಕ್ಷ ರೂಪಾಯಿಗಳಿಗೆ ಸೇರಿಸಿರುವಂತಹ 480,000 ರೂಪಾಯಿಗಳ ಗ್ಯಾರಂಟೀಡ್ ಎಡಿಷನ್ ಸಹ ಸಿಗುತ್ತೆ. ಹಾಗೆ ಈಗಾಗಲೇ ಅಂತ ಹೇಳಿದ್ರೆ ಅವರ ಡೆತ್ ಆಗುವಷ್ಟರಲ್ಲಿ ಅವರಿಗೆ ಬಂದಿರುವಂತಹ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ನ ನೋಡೋದಾದ್ರೆ ಒಟ್ಟು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳಂತೆ 31 ವರ್ಷಗಳವರೆಗೂ ಪಡೆದಿರ್ತಾರೆ. ಅಂದ್ರೆ 31 ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಪಡೆದಿರ್ತಾರೆ. ಈ ಪಾಲಿಸಿಯಲ್ಲಿ ಸಿಗುವಂತ ಡೆತ್ ಬೆನಿಫಿಟ್ ಆಗ್ಲಿ, ಸರ್ವೈವಲ್ ಬೆನಿಫಿಟ್ ಆಗ್ಲಿ, ಗ್ಯಾರಂಟೀಡ್ ಎಡಿಷನ್ ಆಗ್ಲಿ 100% ಗ್ಯಾರಂಟಿ ಒಂದಿಗೆ ಇದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಸೇಮ್ ಎಕ್ಸಾಂಪಲ್ ಅಲ್ಲಿ ಎರಡನೇ ಆಪ್ಷನ್ ಅಂದ್ರೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ನ ಏನನ್ನ ಆಪ್ ಮಾಡ್ಕೊಂಡಿದ್ರೆ ಆಗ ಏನೇನ್ ಬೆನಿಫಿಟ್ ಸಿಗ್ತಾ ಇತ್ತು ಅನ್ನೋದನ್ನ ನೋಡೋಣ. ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ನ 1 ಲಕ್ಷ ರೂಪಾಯಿಗಳು 5.5% ಕಾಂಪೌಂಡ್ ಇಂಟ್ರೆಸ್ಟ್ ಜೊತೆಗೆ LICಯಲ್ಲೇ ಇನ್ವೆಸ್ಟ್ ಆಗ್ತಾ ಇತ್ತು. ಅಂದ್ರೆ ಪಾಲಿಸಿಯ 15ನೇ ವರ್ಷದಲ್ಲಿ ಸಿಕ್ಕಿರುವಂತ 1 ಲಕ್ಷ ರೂಪಾಯಿಗಳು 16ನೇ ವರ್ಷ ಆಗುವಷ್ಟರಲ್ಲಿ 5.5% ಅಂದ್ರೆ 1,05,500 ರೂಪಾಯಿ ಆಗಿರ್ತಿತ್ತು. ಮುಂದಿನ ಪಾಲಿಸಿ ಅವಧಿಯಲ್ಲಿ ಈ 1,05,500 ರೂಪಾಯಿ ಮತ್ತು ಆ ವರ್ಷದ 1 ಲಕ್ಷ ರೂಪಾಯಿಗಳು ಎರಡಕ್ಕೂ ಸೇರಿ 5.5%ಗಳ ಇಂಟ್ರೆಸ್ಟ್ ಸೇರಿ 216,802 ರೂಪಾಯಿ ಪಾಲಿಸಿಯ 17ನೇ ವರ್ಷದಲ್ಲಿ ಆಗ್ತಾ ಇತ್ತು. ಈ ರೀತಿ ಅಕ್ಯುಮುಲೇಟ್ ಆಗಿರುವ ಹಣದಲ್ಲಿ ಮ್ಯಾಕ್ಸಿಮಮ್ 75% ಹಣವನ್ನ ವರ್ಷಕ್ಕೆ 1 ಬಾರಿ ಮಾತ್ರ ವಿಡ್ರಾ ಮಾಡ್ಕೋಬಹುದು. ಒಂದೊಮ್ಮೆ ನಾವು ಕನ್ಸಿಡರ್ ಮಾಡಿರುವ ಎಕ್ಸಾಂಪಲ್ ಪ್ರಕಾರ ಈ ಪಾಲಿಸಿಯ ಅಕ್ಯುಮುಲೇಷನ್ 60ನೇ ವಯಸ್ಸಿನವರೆಗೂ ಹಾಗೆ ಕಂಟಿನ್ಯೂ ಆಗಿದ್ರೆ 60 ವರ್ಷ ವಯಸ್ಸಾದ ನಂತರ ಒಟ್ಟು ಕ್ಯುಮುಲೇಟಿವ್ ಹಣ 43,11,185 ರೂಪಾಯಿ ಆಗಿರ್ತಿತ್ತು. ಹಾಗೇನಾದ್ರೂ ವಿತ್ಡ್ರಾ ಮಾಡಬೇಕು ಅಂತ ಹೇಳಿದ್ರೆ 32,33,389 ಅಂದ್ರೆ ಅಕ್ಯುಮುಲೇಟ್ ಆಗಿರುವ ಒಟ್ಟು ಹಣದ 75%. ಹಾಗೆ ಈ ರೀತಿ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಆಪ್ಷನ್ ನ ಪಡ್ಕೊಂಡು ಅಕ್ಯುಮುಲೇಷನ್ ಪೀರಿಯಡ್ ಅಲ್ಲಿ ಒಂದೊಮ್ಮೆ ಲೈಫ್ ಅಶ್ಯೂರ್ಡ್ ಡೆತ್ ಆಯ್ತು ಅಂತ ಹೇಳಿದ್ರೆ ಏನ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಇದರಲ್ಲೂ ಸಹ ನಾವು ಹಿಂದಿನ ಎಕ್ಸಾಂಪಲ್ ಪ್ರಕಾರನೇ 70 ವರ್ಷಕ್ಕೆ ಡೆತ್ ಆದ್ರೆ ಏನ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಇದರಲ್ಲೂ ಸಹ ಅವರ ನಾಮಿನಿಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ಸಿಗುತ್ತೆ, ಹಾಗೆ ಪ್ರೀಮಿಯಂ ಕಟ್ಟೋ ಅವಧಿಯಲ್ಲಿ ಸೇರಿಸಿರುವಂತ ಅಕ್ರೂಡ್ ಗ್ಯಾರಂಟೀಡ್ ಎಡಿಷನ್ ಅಂದ್ರೆ ಆಪ್ಷನ್ 1 ಪ್ರಕಾರನೇ ಅದರಲ್ಲೂ ಸಹ 14,80,000 ರೂಪಾಯಿ ಸಿಗುತ್ತೆ, ಜೊತೆಗೆ ಇಲ್ಲಿ ತನಕ ಅಕ್ಯುಮುಲೇಟ್ ಆಗಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ಟು ಮತ್ತು ಅದರ ಇಂಟ್ರೆಸ್ಟನ್ನು ಸಹ
ನಾಮಿನಿಗೆ ಕೊಡ್ತಾರೆ. ಹಾಗಾದ್ರೆ ನಮಗೆ ಈಗ ಸಿಗೋ ಬೆನಿಫಿಟ್ಸ್ನ ಅರಿವಾಯಿತು. ಈಗ ನಾವು ಆ ಬೆನಿಫಿಟ್ಸ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರೀಮಿಯಂನ ಕಟ್ಟಬೇಕಾಗತ್ತೆ ಅನ್ನೋದನ್ನ ನೋಡೋಣ. 5 ಲಕ್ಷ ರೂಪಾಯಿಗಳ ಬೇಸಿಕ್ ಸಂಭಾಷಣ ಪಡ್ಕೊಂಡ್ರೆ ಒಂದೊಮ್ಮೆ ಲೈಫ್ ಅಶ್ಯೂರ್ಡ್ ಏಜ್ 30 ಅಂತ ತಿಳ್ಕೊಳ್ರೆ, ಮಿಡ್ಲ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಆ ಕಾಲಮ್ ಅಲ್ಲಿ ಇದೆ, 5 ವರ್ಷ ಪ್ರೀಮಿಯಂ ಕಟ್ತೀನಿ ಅಂತ ಹೇಳಿದ್ರೆ 1,10,150 ರೂಪಾಯಿ ಪ್ಲಸ್ GST ಕಟ್ಟಬೇಕಾಗತ್ತೆ. ಹಾಗೆ 8 ವರ್ಷಗಳವರೆಗೂ ಪ್ರೀಮಿಯಂ ಕಟ್ತೀನಿ ಅಂತ ಹೇಳಿದ್ರೆ 77,600 ರೂಪಾಯಿ ಚಾರ್ಜ್ ಆಗುತ್ತೆ. ಇದು ಎಲ್ಲಾ ಏಜ್ ಗ್ರೂಪ್ ಅವರು ಅಂತ ಹೇಳಿದ್ರೆ 10-50 ವರ್ಗೂ ಸೇಮ್ ಇದೆ. ಹಾಗೆ 12 ವರ್ಷಗಳವರೆಗೆ ಪ್ರೀಮಿಯಂ ಕಟ್ತೀನಿ ಅಂದ್ರೆ 14,275 ಇದೆ. 16 ವರ್ಷಗಳವರೆಗೂ ಪ್ರೀಮಿಯಂ ಕಟ್ತಿದ್ದೀನಿ ಅಂದ್ರೆ 30,025 ರೂಪಾಯಿ ಕಟ್ಟಬೇಕಾಗುತ್ತೆ. ಹಾಗೆ ನಾವು ಹಿಂದೆ ತಗೊಂಡಿರುವಂತ ಎಕ್ಸಾಂಪಲ್ ಪ್ರಕಾರ ನೋಡಬೇಕು, 10 ಲಕ್ಷ ಸಂಭಾಷಣೆ, 25 ವರ್ಷ ಏಜು, 12 ವರ್ಷ ಪ್ರೀಮಿಯಂ ಟರ್ಮ್ ಅಂತ ಹೇಳಿದ್ರೆ ವಾರ್ಷಿಕ 86,800 ರೂಪಾಯಿ ಪ್ಲಸ್ GST ಅಡಿಷನಲ್ ಇರುತ್ತೆ. ಹಾಗೆ ಪಾಲಿಸಿಯಲ್ಲಿ ಏನೇನ್ ರಿಬೇಟ್ ಸಿಗುತ್ತೆ, ಏನೇನ್ ಲೋಡಿಂಗ್ಸ್ ಇರುತ್ತೆ ಅನ್ನೋದು ನೋಡೋದಾದ್ರೆ, ಸಂಭಾಷಣೆ ಇನ್ಕ್ರೀಸ್ ಮಾಡಿದಷ್ಟು ನಿಮಗೆ ಪ್ರೀಮಿಯಂ ಮೇಲೆ ರಿಬೇಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಪ್ರೀಮಿಯಂ ಟರ್ಮ್ ನ ರೆಡ್ಯೂಸ್ ಮಾಡಿದಷ್ಟು ನಿಮಗೆ ಪ್ರೀಮಿಯಂ ಮೇಲೆ ರಿಬೇಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು 5 ಇಯರ್ಸ್ ಪ್ರೀಮಿಯಂ ಟರ್ಮ್ ತಕೊಂಡು 50 ಲಕ್ಷ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದ್ರೆ, 1,000 ಬೇಸಿಕ್ ಸಮ್ ಅಶ್ಯೂರ್ಡ್ಗೆ 5.75 ರೂಪಾಯಿ ಅಂತ ಡಿಸ್ಕೌಂಟ್ ಕೊಡ್ತಾರೆ. ಒಟ್ಟು 50 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ನ ಆಪ್ಟ್ ಮಾಡಿಕೊಂಡ್ರೆ ನಿಮಗೆ ಒಟ್ಟು 28,750 ರೂಪಾಯಿ ಹೈ ಸಮ್ ಅಶ್ಯೂರ್ಡ್ ರಿಬೇಟು ನಿಮಗೆ ಸಿಗುತ್ತೆ. ಹಾಗೆ ಲೋಡಿಂಗ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪ್ರೀಮಿಯಂ ಮೋಡ್ ಮೇಲೆ ಲೋಡಿಂಗ್ ಇರುತ್ತೆ. ನೀವು ಇಯರ್ಲಿ ಕಟ್ಟಿದ್ರೆ ಯಾವುದೇ ಎಕ್ಸ್ಟ್ರಾ ಪ್ರೀಮಿಯಂ ಕಟ್ಟಬೇಕಂತ ಇರಲ್ಲ. ಹಾಫ್ ಇಯರ್ಲಿ ಕಟ್ಟಿದ್ರೆ 1.75% ಪ್ರೀಮಿಯಂ ಮೇಲೆ ಎಕ್ಸ್ಟ್ರಾ ಪ್ರೀಮಿಯಂ ಲೋಡ್ ಆಗುತ್ತೆ. ಹಾಗೆ ಕ್ವಾರ್ಟರ್ಲಿ ಕಟ್ಟೋದಾದರೆ 2.5% ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಮಂತ್ಲಿ ನೀವು ಕಟ್ತಾ ಇದ್ದೀರಿ ಅಂತ ಹೇಳಿದ್ರೆ 3.25% ಎಕ್ಸ್ಟ್ರಾ ಪ್ರೀಮಿಯಂನ ಕಟ್ಟಬೇಕಾಗತ್ತೆ. ಆದ್ರಿಂದ ಪಾಲಿಸಿ ಪ್ರೀಮಿಯಂನ ಇಯರ್ಲಿ ಮೋಡಲ್ ಕಟ್ಟೋದ್ರಿಂದ ನಿಮಗೆ ಹೆಚ್ಚಿನ ಬೆನಿಫಿಟ್ ಇರುತ್ತೆ. ಹಾಗೆ ಕಮೆನ್ಸ್ಮೆಂಟ್ ಆಫ್ ರಿಸ್ಕ್, ಈ ಪಾಲಿಸಿಯಲ್ಲಿ ರಿಸ್ಕ್ ಕಮೆನ್ಸ್ ಆಗೋದು ನಾರ್ಮಲಿ ಇಮಿಡಿಯೇಟ್ ಇರುತ್ತೆ ಮೇಜರ್ ಪರ್ಸನ್ ಆಗಿದ್ರೆ. ಮೈನರ್ ಆಗಿದ್ರೆ, ಅದರಲ್ಲೂ 8 ಇಯರ್ಸ್ಗಿಂತ ಕೆಳಗಡೆ ಇರೋರಾಗಿದ್ರೆ ಪಾಲಿಸಿ ಮಾಡಿಸಿ 2 ವರ್ಷ ಆಗಿರ್ಬೇಕು ಅಥವಾ 8 ಇಯರ್ಸ್ ಏಜ್ ಕಂಪ್ಲೀಟ್ ಆಗಿರ್ಬೇಕು. ಯಾವ್ದು ಬೇಗ ಆಗುತ್ತೋ ಅವತ್ತಿಂದ ಇನ್ಶೂರೆನ್ಸ್ ಕವರು ಸ್ಟಾರ್ಟ್ ಆಗುತ್ತೆ. ಹಾಗೆ ಡೇಟ್ ಆಫ್ ವೆಸ್ಟಿಂಗು, ಮೈನರ್ ಲೈಫ್ ಪಾಲಿಸಿಯಲ್ಲಿ ಪಾಲಿಸಿಯ ಲೈಫ್ ಅಶ್ಯೂರ್ಡ್ ಏಜು 18 ಇಯರ್ಸ್ ಕಂಪ್ಲೀಟ್ ಆದ ತಕ್ಷಣ ಪಾಲಿಸಿ ರೈಟ್ಸು ಮಗುವಿಗೆ ಹೊರಟೋಗುತ್ತೆ. ಮೈನರ್ ಲೈಫ್ ಪಾಲಿಸಿಗೆ ಇನ್ಕಮ್ ಬೆನಿಫಿಟ್ಟು ಅಂದರೆ ಆಪ್ಷನ್ 1 ಆಗಲಿ ಆಪ್ಷನ್ 2 ಆಗಲಿ ತಗೊಳ್ಳುವಾಗ ಇನ್ಕಮ್ ಬೆನಿಫಿಟ್ ಬರುವಾಗ ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗೋ ಥರನೇ ಪ್ರೀಮಿಯಂ ಟರ್ಮ್ನ ಕೊಡಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಗ್ರೇಸ್ ಪೀರಿಯಡ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎಲ್ಲ ಪಾಲಿಸಿ ತರನೂ 15 ಡೇಸ್ ಮಂತ್ಲಿ ಮೋಡ್ ಆಗಿದ್ರೆ, ಹಾಗೆ ಬೇರೆ ಎಲ್ಲ ಮೋಡ್ಗೂ 30 ಡೇಸ್ ಗ್ರೇಸ್ ಪೀರಿಯಡ್ ಇರುತ್ತೆ. ಈ ಗ್ರೇಸ್ ಪೀರಿಯಡ್ ಅಲ್ಲಿ ಯಾವುದೇ ಲೇಟ್ ಫೀಸ್ ಇಲ್ಲದೇನೆ ಪ್ರೀಮಿಯಂ ಕಟ್ಟಬಹುದು. ಗ್ರೇಸ್ ಪೀರಿಯಡ್ ಅಲ್ಲಿ ಪ್ರೀಮಿಯಂ ಕಟ್ಟಿಲ್ಲ ಅಂತ ಹೇಳಿದ್ರೆ ಲ್ಯಾಪ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿಯ ಲ್ಯಾಪ್ಸ್ ಪಾಲಿಸಿನ ರಿವೈಲ್ ಮಾಡಕ್ಕೆ FEP ಡೇಟ್ ಇಂದ 5 ಇಯರ್ಸ್ ವರೆಗೂ ಟೈಮ್ ಇರುತ್ತೆ. ವಿತ್ ಲೇಟ್ ಫೀಸ್ ಪಾಲಿಸಿನ ರಿವೈವಲ್ ಮಾಡ್ಕೋಬಹುದು. ಒಂದೊಮ್ಮೆ ಪ್ರೀಮಿಯಂನ 2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅವಧಿಗೆ ಕಟ್ಟಿ ಆಮೇಲೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಪೇಡಪ್ ಆಗುತ್ತೆ. ಈ ರೀತಿ ಪೇಡಪ್ ಆಗಿರುವಂತ ಪಾಲಿಸಿಯಲ್ಲಿ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಪೇಡಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋಣ. ಈ ಪೇಡಪ್ ಸಮ್ ಅಶ್ಯೂರ್ಡ್ ನ ಕ್ಯಾಲ್ಕುಲೇಟ್ ಮಾಡೋಕೆ ಮೊದಲಿಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಇಲ್ಲಿವರೆಗೆ ಕೊಟ್ಟಿರುವ ಪ್ರೀಮಿಯಂ ಇಂದ ಮಲ್ಟಿಪ್ಲೈ ಮಾಡಬೇಕು, ಮತ್ತೆ ಪಾಲಿಸಿ ಅವಧಿಯಲ್ಲಿ ಕಟ್ಟಬೇಕಾಗಿರುವಂತ ಒಟ್ಟು ಪ್ರೀಮಿಯಂ ಇಂದ ಡಿವೈಡ್ ಮಾಡಬೇಕಾಗತ್ತೆ. ಆಕ್ಚುಯಲ್ ಕ್ಯಾಲ್ಕುಲೇಷನ್ ನ ಮುಂದಿನ ಭಾಗದಲ್ಲಿ ತೋರಿಸ್ಕೊಡ್ತೀನಿ. ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ಬಂದಿರುವಂತ ಪೇಡಪ್ ಸಮ್ ಅಶ್ಯೂರ್ಡ್ ಪ್ರಕಾರ ಮುಂದೆ ಈ ಪಾಲಿಸಿಯಲ್ಲಿ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಆಗಲಿ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಆಗಲಿ ಕಂಟಿನ್ಯೂ ಆಗುತ್ತೆ. ಒಂದೊಮ್ಮೆ ಈ ಪೇಡಪ್ ಸಮ್ ಅಶ್ಯೂರ್ಡ್ 2 ಲಕ್ಷದಿಂದ 3 ಲಕ್ಷ ರೂಪಾಯಿಗಳ ಒಳಗಡೆ ಇದ್ರೆ 5% ಆಫ್ ಪೇಡಪ್ ಸಮ್ ಅಶ್ಯೂರ್ಡ್ ಇನ್ಕಮ್ ಬೆನಿಫಿಟ್ ಆಗಿ ಬರುತ್ತೆ. 3-4 ಲಕ್ಷ ರೂಪಾಯಿಗಳ ಒಳಗಡೆ ಇದ್ರೆ 6% ಪೇಡಪ್ ಸಮ್ ಅಶ್ಯೂರ್ಡ್ ಇನ್ಕಮ್ ಬೆನಿಫಿಟ್ ಆಗಿ ಬರುತ್ತೆ. 4-5 ಲಕ್ಷ ರೂಪಾಯಿಗಳ ಒಳಗೆ ಇದ್ರೆ 7% ಪೇಡಪ್ ಸಮ್ ಅಶ್ಯೂರ್ಡ್ ಇನ್ಕಮ್ ಬೆನಿಫಿಟ್ ಆಗಿ ಬರುತ್ತೆ. 5 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಪೇಡಪ್ ಸಮ್ ಅಶ್ಯೂರ್ಡ್ ಆಗಿದ್ರೆ 10% ಪೇಡಪ್ ಸಮ್ ಅಶ್ಯೂರ್ಡ್
ಇನ್ಕಮ್ ಬೆನಿಫಿಟ್ ಆಗಿ ಬರುತ್ತೆ. ಸ್ನೇಹಿತರೆ, ಈಗ ಈ ಪೇಡ್ ಅಪ್ ವ್ಯಾಲ್ಯೂನ ನಮ್ಮ ಎಕ್ಸಾಂಪಲ್ ಪ್ರಕಾರ ನೋಡೋಣ. ಏಜ್ 25, ಪ್ರೀಮಿಯಂ ಟರ್ಮ್ 12, 10 ಲ್ಯಾಕ್ಸ್ ಬೇಸಿಕ್ ಸಮ್ ಅಶ್ಯೂರ್ಡ್ ಇರುತ್ತೆ. ಒಂದೊಮ್ಮೆ ಈ ಪಾಲಿಸಿಯಲ್ಲಿ 4.5 ವರ್ಷ ಹಾಫ್ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿರ್ತಾರೆ. 4.5 ವರ್ಷ ಅಂದ್ರೆ 9 ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತಾನೆ. ಆಮೇಲೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಏನಾಗುತ್ತೆ ಅಂತ ನೋಡೋಣ. ಈ ರೀತಿಯ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಕ್ಯಾಲ್ಕುಲೇಟ್ ಮಾಡೋಕೆ 10 ಲ್ಯಾಕ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ 9 ಇಂದ ಮಲ್ಟಿಪ್ಲೈ ಮಾಡಿಬಿಟ್ಟು ಟೋಟಲ್ ಇನ್ಸ್ಟಾಲ್ಮೆಂಟ್ ಅಂದ್ರೆ 12 ಇಯರ್ಸ್ ಅಲ್ಲಿ ಒಟ್ಟು ಇನ್ಸ್ಟಾಲ್ಮೆಂಟ್ 24 ಇರುತ್ತೆ ಅಂದ್ರೆ ಹಾಫ್ ಇಯರ್ಲಿ ಅಲ್ವಾ, ಅದಕ್ಕೆ 24 ಇಂದ ಡಿವೈಡ್ ಮಾಡಬೇಕು, 9 ಇಂದ ಮಲ್ಟಿಪ್ಲೈ ಮಾಡಬೇಕು. ಆವಾಗ 375,000 ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಸಿಗುತ್ತೆ. ಈ ಪೇಡ್ ಅಪ್ ಸಮ್ ಅಶ್ಯೂರ್ಡ್ 3 ಲಕ್ಷದಿಂದ 4 ಲಕ್ಷದ ಒಳಗಡೆ ಬರೋದ್ರಿಂದ 6% ಆಫ್ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಇನ್ಕಮ್ ಬೆನಿಫಿಟ್ ಆಗಿ ಸಿಗುತ್ತೆ. ಅಂದ್ರೆ 22,500 ರೂಪಾಯಿ ಪ್ರಕಾರ ಪಾಲಿಸಿಯ 15ನೇ ವರ್ಷದಿಂದ ಅವರ ಜೀವನ ಪೂರ್ತಿ ಬರ್ತಾ ಇರುತ್ತೆ. ಹಾಗೆ ಪಾಲಿಸಿಯ ಯಾವುದೇ ಸಮಯದಲ್ಲಿ ಡೆತ್ ಆಯಿತು ಅಂತ ಹೇಳಿದ್ರು ಈ ಪೇಡ್ ಅಪ್ ಸಮ್ ಅಶ್ಯೂರ್ಡ್ ಜೊತೆಗೆ ಮೊದಲ 4.5 ವರ್ಷಗಳಲ್ಲಿ ಸೇರಿಸಿರುವಂತ ಗ್ಯಾರಂಟೀಡ್ ಅಡಿಷನ್ ಅಂದ್ರೆ 1,80,000 ರೂಪಾಯಿಗಳ ಗ್ಯಾರಂಟೀಡ್ ಅಡಿಷನ್ ಒಟ್ಟು 5,50,000 ರೂಪಾಯಿಗಳು ನಾಮಿನಿಗೆ ಸೇರುತ್ತೆ. ಈ ಗ್ಯಾರಂಟೀಡ್ ಅಡಿಷನ್ 40 ರೂಪಾಯಿಗಳ ಪ್ರಕಾರ 4.5 ವರ್ಷಗಳಲ್ಲಿ 10 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ ಪ್ರಕಾರ ಸೇರಿಸಿರುವಂತ ಗ್ಯಾರಂಟೀಡ್ ಅಡಿಷನ್ ಆಗಿರುತ್ತೆ. ಒಂದೊಮ್ಮೆ ಪಾಲಿಸಿಯಲ್ಲಿ ಆಪ್ಷನ್ 2 ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಆಗಿದ್ರೆ 22,000 ರೂಪಾಯಿ ಏನು ಇನ್ಕಮ್ ಬೆನಿಫಿಟ್ ಬರಬೇಕಿತ್ತು ಅದು ಹಾಗೆ ಅಕ್ಯುಮುಲೇಟ್ ಆಗ್ತಾ ಇಂಟ್ರೆಸ್ಟ್ ಸಹ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲೂ ಸಹ ವರ್ಷದಲ್ಲಿ 75% ಅಷ್ಟು ವಿಡ್ರಾ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ವಿಡ್ರಾ ಮಾಡದೇ ಇರೋ ಅಕ್ಯುಮುಲೇಟೆಡ್ ಅಮೌಂಟ್ ಮತ್ತೆ ಅದರ ಇಂಟ್ರೆಸ್ಟ್ ಡೆತ್ ಆದಾಗ ಡೆತ್ ಕ್ಲೇಮ್ ಜೊತೆಗೆ ನಾಮಿನಿಗೆ ಸೆಟ್ಲ್ ಮಾಡ್ತಾರೆ. ಒಂದೊಮ್ಮೆ ಪೇಡ್ ಅಪ್ ಬೆನಿಫಿಟ್ಸ್ ಬೇಡ, ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಮತ್ತೆ ಗ್ಯಾರಂಟೀಡ್ ಸರೆಂಡರ್ ವ್ಯಾಲ್ಯೂ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೊಡ್ತಾರೆ. ಹಾಗೆ ಪಾಲಿಸಿಯಲ್ಲಿ ಲೋನ್ ಫೆಸಿಲಿಟಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇನ್ಫೋರ್ಸ್ ಪಾಲಿಸಿ ಆಗಿದ್ರೆ ಅಪ್ ಟು 75% ಆಫ್ ಸರೆಂಡರ್ ವ್ಯಾಲ್ಯೂ ಲೋನ್ ಆಗಿ ಪಡ್ಕೋಬಹುದು. ಪೇಡ್ ಅಪ್ ಪಾಲಿಸೀಸ್ ಆಗಿದ್ರೆ ಅಪ್ ಟು 50% ಆಫ್ ಸರೆಂಡರ್ ವ್ಯಾಲ್ಯೂನ ಲೋನ್ ಆಗಿ ಪಡ್ಕೋಬಹುದು. ಫ್ರೀ ಲುಕ್ ಪೀರಿಯಡ್ 30 ಡೇಸ್ ಫ್ರೀ ಲುಕ್ ಪೀರಿಯಡ್ ಇರುತ್ತೆ. ಇನ್ ಕೇಸ್ ಪಾಲಿಸಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಪಾಲಿಸಿನ ಕ್ಯಾನ್ಸಲ್ ಮಾಡಬಹುದು. ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಹಾಗೆ ಪಾಲಿಸಿನ ಡೇಟ್ ಬ್ಯಾಕ್ ಅಂತ ಹೇಳಿದ್ರೆ ವಿತ್ ಇನ್ ಫೈನಾನ್ಷಿಯಲ್ ಇಯರ್ ಡೇಟ್ ಬ್ಯಾಕ್ ಎಲ್ಲವೂ ಇರುತ್ತೆ. ಆದ್ರೆ ಪಾಲಿಸಿ ಲಾಂಚ್ ಡೇಟು ಅಂದ್ರೆ 29/11/2023 ಹಿಂದೆ ಡೇಟ್ ಬ್ಯಾಕ್ ಮಾಡೋಕ್ಕೆ ಆಗಲ್ಲ. ಸ್ನೇಹಿತರೆ, ಇದ್ರ ಜೊತೆಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸ್ಕೊಂಡಿದ್ದೀನಿ, ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗುತ್ತೇನೆ. ಇಲ್ಲಿ ತನಕ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.